ತಗೋ ಪದ್ಮಕ್ಕ, ನಿನ್ ಯಜಮಾನ ಕೊಟ್ಕಳಿಸ್ದ, ನಾನೇ ಈಗ ಅವನಿಗೆ ಅಸಿಸ್ಟೆಂಟ್. ಏನೋ ತರ್ಲೆ. ಅಕ್ಕ ಅಲ್ಲಿ ಡ್ರೈವರ್ ಮನೆ ಕಣ್ಣು ಹಿಡಿದ್ಬಿಟ್ಟಕ್ಕ, ನನೀಗ ಅವ್ರ ಮನೆ ಮುಂದೆ ಇರೋದು. ಆ ಪದ್ಮಕ್ಕ ಸಾಲ ಕೊಡ್ಬೇಕಲ್ಲಕ್ಕ, ಅವ್ರ ಗಂಡನೇ ಇವನು. ಅವನೀಗ ಅವ್ನ ಹೆಂಡತಿ ಜೊತೆ ಮಗು ಎತ್ಕೊಂಡು ಮಾತಾಡ್ತಿದ್ದಾನಕ್ಕ. ಆದಷ್ಟು ಬೇಗ ಬಂದ್ಬಿಡಕ್ಕ. ಎಲ್ಲಿ ನಿನ್ ಗಂಡ? ಅವರೂ ಇಲ್ಲ. ಗಂಡನಿಗೆ ಹೇಳ, ಈ ಮಗು ಅವನಿಗೆ ಹುಟ್ಟಿದ್ರೆ ಬಂದು ಅವನ ಬಿಡಿಸ್ಕೊಂಡು ಹೋಗಿ ಹೇಳು. ಆ ಕಾಳಂಬನ ಮಗಳು ಮಾಯಾ ನಮ್ಮ ಮನೆಗೆ ಬಂದು ನಮ್ಮ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು ಯಾಕೆ ನಿನ್ ಮಗುನ ಎತ್ಕೊಂಡು ಹೋಗ್ತಾರೆ? ನೀನೇನಾದ್ರೂ ಅವ್ರಿಗೆ ದುಡ್ಡು ಇಟ್ಕೊಡ್ಬೇಕಾ? ಹೌದು ಸರ್, ನೀನೇ ತ್ಯಾಪೆ ನನ್ ಮಗ, ಇನ್ನೊಬ್ಬರ ಮೇಲೆ ದೂರು ಕೊಡಕ್ ಬಂದಿದ್ಯಾ? ಹೊರಗಡೆ ಕೂತ್ಕೊಳ, ಆಮೇಲೆ ವಿಚಾರಿಸ್ತೀನಿ. ಹಲೋ ಮೇಡಮ್, ಇಲ್ಲೊಬ್ಬ ಬಡವ ಅವ್ರ ಮಗುನ ನೀವು ಕಿಡ್ನಾಪ್ ಮಾಡಿದ್ದೀರ ಅಂತ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ. ಹೌದಾ? ಆ ನನ್ನ ಮಗನ ಅಲ್ಲೇ ಇಟ್ಕೊಂಡಿರಿ, ನಾನೀಗ್ಲೇ ಬರ್ತೀನಿ. ನಮಸ್ಕಾರ ಮೇಡಮ್, ಕೂತ್ಕೊಳ್ಳಿ. ಮೇಡಮ್ ಇವ್ರೆ ಎಲ್ಲ ನಿನ್ ಗಂಡ? ಇವ್ರೆ ನನ್ ಗಂಡ. ಮಾಮ ಇವ್ನ ಎಷ್ಟು ಕೊಡ್ಬೇಕು? ಐವತ್ನಾಲ್ಕು ಸಾವಿರ. ಈಗೇನಂತ ಇನ್ಸ್ಪೆಕ್ಟ್ರೆ? ಅದೇ ಮೇಡಮ್, ಇವ್ರ ಮಗುನ ನೀವೇ ಕಿಡ್ನಾಪ್ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಅದಕ್ ಮೊದ್ಲು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಡಿ. ಹೇಳಿ ಮೇಡಮ್. ನಾನು ಸಾಲ ವಸೂಲಿ ಮಾಡಕ್ ಹೋದಾಗ ನನ್ನೇ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ಮೇಡಮ್ ಯು ಡೋಂಟ್ ವರಿ, ನಾನ್ ಇದ್ದೀನಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಈಗ ಮೋಸ ಮಾಡ.